ಹಾಯ್ ಎಲ್ರಿಗೂ ನಮಸ್ಕಾರ, ನಾನು ಪ್ರಜ್ವಲ್. ಇವತ್ತಿನ ವಿಡಿಯೋದಲ್ಲಿ ಬಿಗ್ ಬಾಸ್ ಸೀಸನ್ 8 ಸೆಕೆಂಡ್ ಇನ್ನಿಂಗ್ಸ್ ನ 35 ದಿನದಲ್ಲಿ ಏನಾಯ್ತು ಅಂತ ತಿಳಿಸ್ಕೊಡ್ತೀನಿ. ಸೊ ಅದಕ್ಕಿಂತ ಮುಂಚೆ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ, ಜೊತೆಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಸೊ 35 ದಿನಕ್ಕಿಂತ ಮುಂಚೆ 34ನೇ ದಿನದ ನೈಟ್ ಅಲ್ಲಿ ಏನಾಯ್ತು ಅಂತ ನೋಡಿದ್ರೆ, ಸೊ ಮಿಡ್ ನೈಟ್ ಒಂದು 2:30 ಸಮಯ ಅಷ್ಟರಲ್ಲಿ ಕಾಲ್ ಬರುತ್ತೆ ಮತ್ತೆ ಬಿಗ್ ಬಾಸ್ ಅವ್ರದ್ದು. ಸೊ ಶಮಂತ್ ಅವರು ಬಂದು ಪಿಕ್ ಮಾಡ್ತಾರೆ, ಅವ್ರಿಗೆ ಬಿಗ್ ಬಾಸ್ ಅವರು ಕೆಲವೊಂದು ಪ್ರಶ್ನೆಗಳನ್ನ ಕೇಳ್ತಾರೆ. ಲೈಕ್, ಯಾರನ್ನ ನೀವು ಜಾಸ್ತಿ ನಂಬಿದಿರಾ, ಮತ್ತೆ ನಿಮ್ಗೆ ರಾಜಕೀಯಕ್ಕೆ ಬರೋಕೆ ಇಷ್ಟನ, ಅದಾದ ನಂತರ ಲೈಕ್ ನಿಮ್ಗೆ ಹೆಮ್ಮೆ ಅನ್ಸುವಂತ ಕೆಲಸ ನೀವು ಮಾಡಿರೋದು ಯಾವುದು ಅಂತ ಕೇಳ್ತಾರೆ. ಸೊ ಪ್ರತಿಯೊಂದಕ್ಕೂ ಅವ್ರು ಉತ್ತರ ಕೊಡ್ತಾರೆ. ನಾನು ನಂಬಿರೋದು ಒಂದು ನನ್ನನ್ನ ಮತ್ತೆ ಓಟ್ ಹಾಕಿ ಉಳಿಸ್ತಿರುವಂತಹ ಜನರನ್ನ ನಾನು ನಂಬಿದ್ದೀನಿ ಅಂತ ಹೇಳ್ತಾರೆ. ಅದಾದ ನಂತರ ಲೈಕ್ ರಾಜಕೀಯಕ್ಕೆ ಬರಬೇಕಂತ ಕೇಳಿದಾಗ ಬರ್ಬೇಕು ಅನ್ಕೊಂಡಿದ್ದೀನಿ, ಬಟ್ ವಯಸ್ಸಾಗ್ಲಿ ಅಂತ ಕಾಯ್ತಿದ್ದೀನಿ ಅಂತ ಹೇಳ್ತಾರೆ. ನಂತರ 3ನೇ ಪ್ರಶ್ನೆ, ನಿಮ್ಗೆ ಯಾವ ಕೆಲಸ ಏನು ನೀವು ಮಾಡಿದಂತಹ ಕೆಲಸಗಳಲ್ಲಿ ಯಾವುದು ನಿಮ್ಗೆ ಹೆಮ್ಮೆ ತಂದಿದ್ರು ಅಂತ ಕೇಳಿದಾಗ ಅವ್ರು ಹೇಳೋದು ಲೈಕ್ ನಾನು ನನ್ನ ಸ್ವಂತ ದುಡಿಮೆಯಲ್ಲಿ ನನ್ನ ತಂದೆಗೆ ಗಾಡಿ ಕೊಡಿಸಿದೆ. ಸೊ ಆ ಒಂದು ವಿಷಯ ನನಗೆ ತುಂಬಾ ಹೆಮ್ಮೆ ಇದೆ ಅಂತ ಶಮಂತ್ ಅವರು ಹೇಳ್ತಾರೆ. ಸೊ ಇದಾದ ನಂತರ ಮತ್ತೆ ಪ್ರಶಾಂತ್ ಅವರು ಕೂಡ ಬಿಗ್ ಬಾಸ್ ಅವ್ರ ಜೊತೆ ಮಾತಾಡ್ತಾರೆ. ಸೊ ಇಲ್ಲಿ ಬಿಗ್ ಬಾಸ್ ಅವ್ರಿಗೆ ಪ್ರಶಾಂತ್ ಅವರು ಕಥೆನ ಹೇಳೋಕೆ ಶುರು ಮಾಡ್ತಾರೆ. ಸೊ ಇವರು ಬಾಹುಬಲಿ ಚಿತ್ರದ ಕಥೆಯನ್ನ ಹೇಳ್ತಿರ್ತಾರೆ. ಸೊ ಬಿಗ್ ಬಾಸ್ ಅವರು ಕೂಡ ಹೇಳ್ತಾರೆ, ನೀವು ಬಾಹುಬಲಿ ಮೂವಿನ ನೋಡಿದಿರಾ ಅಂತ ಕೇಳಿದಾಗ ಲೈಕ್ ಪ್ರಶಾಂತ್ ಅವರು ನೋಡಿದೀನಿ, ಅದೇ ಕಥೆನ ಸಮರೈಸ್ ಮಾಡಿ ಹೇಳ್ತಾ ಇದೆ ನಿಮ್ಗೆ ಅಂತ ಕೂಡ ಹೇಳ್ತಾರೆ. ಸೊ ಇಲ್ಲಿಗೆ day 34 ಎಂಡ್ ಆಗುತ್ತೆ. ಸೊ ನಂತರ day 35 ಮಾರ್ನಿಂಗ್ ಅಲ್ಲಿ ಬೆಳಿಗ್ಗೆ ಏನ್ ವೇಕಪ್ ಸಾಂಗ್ ಬರುತ್ತೆ, ದಿವ್ಯಾ ಹುಡುಗ ಅವರ ಮೂವಿಯ ಸಾಂಗ್ ಆಗಿರುತ್ತೆ. ಪ್ರೀವಿಯಸ್ ಡೇ ಅಂದ್ರೆ ನೆನ್ನೆನು ಕೂಡ ಏನು ಶುಭಾ ಪೂಂಜಾ ಅವರ ಒಂದು ಮೂವಿಯ ಸಾಂಗ್ ಕೂಡ ಏನು ವೇಕಪ್ ಸಾಂಗ್ ಆಗಿ ಬಂದಿತ್ತು. ಸೊ ಇದಾದ ನಂತರ ನೆಕ್ಸ್ಟ್ ಪ್ರಶಾಂತ್ ಅವರು ಅಡುಗೆ ಮನೆಯಿಂದ ಟೀ ತಗೊಂಡು ಹೊರಗಡೆ ಹೋಗ್ತಿರ್ತಾರೆ. ನಂತರ ಹೊರಗಡೆ ಹೋಗೋಕ್ಕಿಂತ ಇಲ್ಲೇ ಇರೋದೇ ವಾಸಿ, ಬಿಕಾಸ್ ಹೊರಗಡೆ ಚಕ್ರವರ್ತಿ ಇದ್ದಾನೆ, ಅಲ್ಲಿ ಹೋಗಿ ಅವನ ಜೊತೆ ನಾಟಕೀಯವಾಗಿ ಮಾತಾಡೋದ್ರ ಬದಲು ಸುಮ್ಮನೆ ಇಲ್ಲೇ ಕೂತ್ಕೊಂಡು ಕುಡಿದ್ರೆ ಟೀನ ಒಳ್ಳೇದು ಅಂತ ಏನು ಪ್ರಶಾಂತ್ ಅವರು ಹೇಳ್ತಾರೆ. ಸೊ ಇದಾದ ನಂತರ ನೆಕ್ಸ್ಟ್ ಮತ್ತೆ ಕಾಲ್ ಬರುತ್ತೆ ಬಿಗ್ ಬಾಸ್ ಅವರಿಂದ. ಸೊ ದಿವ್ಯ ಹುಡುಗ ಅವರು ಕಾಲ್ನ ಪಿಕ್ ಮಾಡ್ತಾರೆ. ಸೊ ಬಿಗ್ ಬಾಸ್ ಅವರು ಹೇಳೋದೇನಂದ್ರೆ, ಇಲ್ಲಿ ಕೇವಲ 13 ದಿನ ನೀವೆಲ್ಲರೂ ಕೂಡ ಈ ಮನೇಲಿ ಇರ್ತೀರಾ. ಸೊ ಹಾಗಾಗಿ ನಿಮ್ಮೆಲ್ಲರೂ ಜೊತೆಯಲ್ಲಿ ಇರೋ ಹಾಗೆ ನೋಡಬೇಕು ಅನ್ನೋದು ನನ್ನ ಆಸೆ. ಯಾವಾಗಲೂ ನೀವು ಒಳ್ಳೆ ಟೈಮ್ನ ಸ್ಪೆಂಡ್ ಮಾಡಬೇಕು ಜೊತೆ ಇಟ್ಕೊಂಡು ಅಂತ ಬಿಗ್ ಬಾಸ್ ಅವರು ಹೇಳ್ತಾರೆ. ಸೊ ದಿವ್ಯಾ ಹುಡುಗ ಅವರು ಕೂಡ ಅದೇ ರೀತಿ ಹೇಳ್ತಾರೆ, ನನಗೂ ಅಷ್ಟೇ ತುಂಬ ಏನು ಎಲ್ಲ ಜೊತೆ ಇರಬೇಕು, ಎಲ್ಲ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು ಒಂದು ಮೂಮೆಂಟಲ್ಲಿ ಅಂತ ದಿವ್ಯಾ ಹುಡುಗವ್ರು ಹೇಳ್ತಾರೆ. ಸೊ ಅದಕ್ಕೆ ಬಿಗ್ ಬಾಸ್ ಅವರು, ನನಗೀಗ ಒಂದು ಆಲೋಚನೆ ಬರ್ತಿದೆ, ಅದೇನಂದ್ರೆ ಈಗ ಮನೆಯವರೆಲ್ಲರೂ ಕೂಡ ಅಂದ್ರೆ ಎಲ್ಲ ಎಷ್ಟು ಜನ ಕಂಟೆಸ್ಟೆಂಟ್ ಗಳಿದ್ದಾರೆ, ಎಲ್ಲರೂ ಕೂಡ ಕೈಕೈ ಹಿಡ್ಕೊಂಡೆ ಓಡಾಡಬೇಕು, ಎಕ್ಸೆಪ್ಟ್ ಶೌಚಾಲಯ, ಸ್ನಾನದ ಕೋಣೆ, ಹಾಗೇನೆ ಚೇಂಜಿಂಗ್ ರೂಮ್, ಈ 3 ಜಾಗಗಳಿಗೆ ಬಿಟ್ಟು ಬೇರೆ ಎಲ್ಲಾ ಕಡೆಯಲ್ಲೂ ಕೂಡ ನೀವು ಏನು ಕೈಕೈ ಹಿಡ್ಕೊಂಡೆ ಓಡಾಡಬೇಕು. ಏನೇ ಕೆಲಸಗಳಿದ್ರು ಕೂಡ ನೀವು ಆ ಚೇನ್ನ ಮುರಿಬಾರ್ದು, ಅದೇ ರೀತಿ ಕೈ ಹಿಡ್ಕೊಂಡೆ ಓಡಾಡ್ತಿರ್ಬೇಕು ಅಂತ ಹೇಳ್ತಾರೆ. ಸೊ ಇದು ಸ್ಟಾರ್ಟಿಂಗ್ ಅಲ್ಲಿ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಬಟ್ ಸ್ಟಿಲ್ ಹೋಗ್ತಾ ಹೋಗ್ತಾ ಅವ್ರಿಗೇನೆ ಕಷ್ಟ ಆಗುತ್ತೆ. ಸೊ ದಿವ್ಯಾ ಹುಡುಗರು ಕೂಡ ಸರಿ ಅಂತ ಹೇಳಿ ಮತ್ತೆ ಮನೆಯವ್ರಿಗೆ ಎಲ್ರಿಗೂ ಕೂಡ ಈ ವಿಷಯನ ಮುಟ್ಟಿಸ್ತಾರೆ. ಸೊ ಅದಾದ್ಮೇಲಿಂದ ಏನು ಅಡುಗೆ ಮಾಡೋಕ್ಕಾಗಿರ್ಬೋದು, ಅದಾದ್ಮೇಲಿಂದ ಸ್ನಾನಕ್ಕೆ ಹೋಗೋಕ್ಕಾಗಿರ್ಬೋದು, ಪ್ರತಿಯೊಂದು ಜಾಗ ಕೂಡ ಎಲ್ಲರೂ ಕೈಕೈ ಹಿಡ್ಕೊಂಡೆ ಹೋಗ್ತಿರ್ತಾರೆ, ಕಸ ಕ್ಲೀನ್ ಮಾಡೋಕ್ಕಾಗಿರ್ಬೋದು, ಅದಾದ್ಮೇಲಿಂದ ಮನೆಯವರೆಲ್ಲ ಬ್ರಷ್ ಮಾಡೋಕ್ಕೆ, ಪ್ರಶಾಂತ್ ಅವರು ಶೇವಿಂಗ್ ಮಾಡೋಕ್ಕೆ, ನಂತರ ಎಲ್ಲ ಏನು ರೆಡಿ ಆದ್ಮೇಲೆ ಏನು ದೇವರಿಗೆ ಕೈ ಮುಗಿಬೇಕಾದ್ರೂ ಕೂಡ ಏನು ಒಟ್ಟಿಗೆನೆ ಅವರೆಲ್ಲರೂ ಸೇರ್ಕೊಂಡು ಕೈ ಮುಗಿತಾರೆ. ಸೊ ಇದಾದ್ಮೇಲೆ ಊಟ ಮಾಡೋ ವಿಚಾರದಲ್ಲೂ ಅಷ್ಟೇ, ಲೈಕ್ ತುಂಬಾ ಕಷ್ಟ ಆಗುತ್ತೆ ಊಟ ಮಾಡೋ ವಿಚಾರದಲ್ಲಿ ಇಲ್ಲಿ, ಬಟ್ ಸ್ಟಿಲ್ ಹೆಂಗೋ ಮ್ಯಾನೇಜ್ ಮಾಡ್ಕೋತಾರೆ ಅವರು. ಸೊ ಹೀಗೆ ಎಷ್ಟೊಂದು ಕೆಲಸಗಳೆಲ್ಲ ಆದ್ಮೇಲೆ ಲೈಕ್ ಮೇಕಪ್ ಆಗ್ಬೇಕು ಅಂತ ಹುಡುಗಿರೆಲ್ಲ ಡಿಸೈಡ್ ಮಾಡಿ ಕರ್ಕೊಂಡು ಹೋಗ್ತಾರೆ ಎಲ್ಲರೂ ಕೂಡ, ಅಂದ್ರೆ ಜೊತೆಲೆ ಕೈ ಹಿಡ್ಕೊಂಡು ಹೋಗ್ಬೇಕಾಗಿರುತ್ತಲ್ಲ. ಸೊ ಎಲ್ಲರೂ ಹೋಗಿ ಕೂತ್ಕೊಂಡು ಮೇಕಪ್ ಆಗ್ತಾ ಇರ್ತಾರೆ. ಇಲ್ಲಿ ಒಂದು ಪ್ರಶ್ನೆ ನನಗೆ ಬರೋದು, ಆ ರೇಂಜ್ಗೆ ಮೇಕಪ್ ಆಗುವಂತ ಅವಶ್ಯಕತೆ ಇದೆಯಾ, ಅಂದ್ರೆ ಪ್ರತಿದಿನ ಆ ತರ ಮೇಕಪ್ ಆಗುವಂತ ಅವಶ್ಯಕತೆ ಖಂಡಿತವಾಗ್ಲೂ ಇದೆಯಾ ರಿಯಲ್ ಲೈಫ್ ಅಲ್ಲಿ? ನಿಜವಾಗ್ಲೂ ನನಗೆ ಗೊತ್ತಿಲ್ಲ, ಬಟ್ ಇಲ್ಲಿ ನೋಡಿದಾಗ ಯಾವಾಗ್ಲೂ ಹೀಗೆ ಇರ್ತಾರೆ, ಅವ್ರ ಮನೇಲಿದ್ರೂ ಇದೇ ರೀತಿ ಮೇಕಪ್ ಮಾಡ್ಕೊಂಡು ಇರ್ತಾರ ಅಂತ ಖಂಡಿತವಾಗ್ಲೂ ಅನ್ಸುತ್ತೆ. ಸೊ ನಿಮ್ಗೇನು ಅನ್ಸುತ್ತೆ ಇದ್ರ ಬಗ್ಗೆ ಖಂಡಿತ ಕಮೆಂಟ್ ಮಾಡಿ ತಿಳಿಸಿ. ಇದಾದ ನಂತರ ನೆಕ್ಸ್ಟ್ ಮತ್ತೊಮ್ಮೆ ಕಾಲ್ ಬರುತ್ತೆ, ಎಲ್ಲರೂ ಕೂಡ ಲೈನ್ ಅಲ್ಲೇ ಹೋಗ್ತಾರೆ ಕಾಲ್ನ ಪಿಕ್ ಮಾಡಕ್ಕೆ. ಈ ಕಡೆ ಎಂಡ್ ಅಲ್ಲಿ ಶುಭಾ ಪೂಜಾ ಅವರು ಇರ್ತಾರೆ. ಸೊ ಶುಭಾ ಪೂಜಾ ಅವರು ಕಾಲ್ನ ಪಿಕ್ ಮಾಡ್ತಾರೆ. ಸೊ ಬಿಗ್ ಬಾಸ್ ಅವರು ಹೇಳೋದೇನಂದ್ರೆ, ಅಡುಗೆಗೆ ಏನ್ ಮಾಡ್ಕೊಂಡಿದ್ರ ಮಧ್ಯಾಹ್ನಕ್ಕೆ, ಅದಾದ ನಂತರ ನಿಮ್ಗೊಂದು ವಿಶೇಷ ಅವಕಾಶ ಹೊಂದಿದೆ, ಅದೇನಂದ್ರೆ ನೀವು ಅಂದ್ರೆ ಶುಭಾ ಪೂಂಜಾ ಅವರು ಮನೆಯವರೆಲ್ಲರೂ ಈ ಒಂದು ಹೊತ್ತು ಉಪವಾಸ ಇರೋದಕ್ಕೆ ಒಪ್ಪಿಸಿದ್ರೆ ನಿಮ್ಗೆ ನೈಟ್ಗೆ ಒಂದು ಸರ್ಪ್ರೈಸ್ ಇರುತ್ತೆ ಅಂತ ಬಿಗ್ ಬಾಸ್ ಅವರು ಹೇಳ್ತಾರೆ. ಸೊ ಇಲ್ಲಿ ಆಕ್ಚುಲಿ ಶುಭಾ ಪೂಂಜಾ ಅವ್ರಿಗೆ ಇದು ಸರ್ಪ್ರೈಸ್ ಅಂತ ಏನು ಬಿಗ್ ಬಾಸ್ ಅವರು ಹೇಳ್ತಾರೆ, ಬಟ್ ಶುಭಾ ಪೂಂಜಾ ಅವರು ಮನೆಯವ್ರಿಗೆ ಹೇಳ್ಬೇಕಾದ್ರೆ ನಾವೆಲ್ಲರೂ ಕೂಡ ಏನು ಉಪವಾಸ ಮಾಡಿದ್ರೆ ಈ ಒಂದು ಹೊತ್ತು, ಸೊ ಎಲ್ರಿಗೂ ಕೂಡ ಸರ್ಪ್ರೈಸ್ ಇರುತ್ತೆ ಅಂತ ಶುಭಾ ಪೂಂಜಾ ಅವರು ಹೇಳ್ತಾರೆ. ಸೊ ಆಗ ಮನೆಯವ್ರು ಎಲ್ಲರೂ ಕೂಡ ಒಪ್ಕೋತಾರೆ. ಸೊ ಅದಾದ ನಂತರ ಬಿಗ್ ಬಾಸ್ ಕಾಲ್ ಯಾವಾಗ ಕಟ್ ಆಗುತ್ತೆ, ಹೊರಗಡೆ ಬಂದ್ಬಿಟ್ಟು ಲೈಕ್ ನನ್ನೊಬ್ಳಿಗೋಸ್ಕರ ಅದು ಸರ್ಪ್ರೈಸ್ ಇರೋದು. ಸೊ ಹಾಗಾಗಿ ನಾನು ಹೇಳಿದ್ದು ನೀವೆಲ್ಲ ಒಪ್ಕೋತೀರಾ ಅಂತ ಕೇಳಿದಾಗ ಎಲ್ಲರೂ ಕೂಡ ನಾನು ಒಪ್ಕೋತೀನಿ ಅಂತೆಲ್ಲ ಹೇಳ್ತಾರೆ. ಸೊ ಇದಾದ್ಮೇಲೆ ಸರ್ಪ್ರೈಸ್ ಲೈಕ್ ಕೊನೆಗೆ ಮಧ್ಯಾಹ್ನದ ಊಟ ಇವ್ರು ಏನ್ ಮಿಸ್ ಮಾಡ್ಕೊಂಡಿದ್ರು, ನೈಟ್ಗೆ ಚೆನ್ನಾಗಿ ಒಳ್ಳೆ ಊಟ ಕೊಟ್ಟು ಕಳಿಸ್ತಾರೆ, ಫುಲ್ ನಾನ್ ವೆಜ್ ಮತ್ತೆ ವೆಜ್ ತಿನ್ನೋರು ವೆಜ್ ಕಳಿಸಿರ್ತಾರೆ, ಬಟ್ ಒಳ್ಳೆ ಊಟ ಕಳ್ಸಿಕೊಟ್ಟಿರ್ತಾರೆ ಸರ್ಪ್ರೈಸ್ ಆಗಿ ಮನೆಯವರೆಲ್ಲರಿಗೂ ಕೂಡ. ಸೊ ಇದಾದ್ಮೇಲೆ ಮತ್ತೊಮ್ಮೆ ಕಾಲ್ ಬರುತ್ತೆ. ಸೊ ಶಮಂತ್ ಅವರು ಪಿಕ್ ಮಾಡ್ತಾರೆ, ಅಂದ್ರೆ ಒಂದೇ ಎಂಡಲ್ಲಿ ಶಮಂತ್ ಅವರು ಇರ್ತಾರೆ. ಸೊ ಶಮಂತ್ ಅವರು ಪಿಕ್ ಮಾಡ್ತಾರೆ. ಸೊ ಅದು ಬಿಗ್ ಬಾಸ್ ಅವರು ಹೇಳೋದು, ಈ ಒಂದು ಟಾಸ್ಕ್ ಅಥವಾ ಒಂದು ಆಕ್ಟಿವಿಟಿ ಏನಿದೆ ಕೈ ಹಿಡ್ಕೊಂಡು ಓಡಾಡೋದು ಇಲ್ಲಿಗೆ ಮುಕ್ತಾಯ ಆಗುತ್ತೆ ಅಂತ ಹೇಳ್ತಾರೆ. ಸೊ ಅಲ್ಲಿಗೆ ಎಲ್ಲರೂ ಕೂಡ ಫ್ರೀಯಾಗಿ ಓಡಾಡ್ಕೊಂಡು ಇರ್ತಾರೆ. ಸೊ ಇದಾದ ನಂತರ ನೆಕ್ಸ್ಟ್ ಮತ್ತೆ ಏನು ಚಕ್ರವರ್ತಿ ಅವರು ಒಂದು ಕವನನ ಬರೆದು
ಸೊ ಇಷ್ಟೆಲ್ಲ ಆದ್ಮೇಲೆ ಪ್ರತಿಭಾ ಪೂಂಜ ಅವರು ಒಂದು ಹೇಳ್ತಾರೆ ಲೈಕ್ ನಾವ್ ಇಷ್ಟೆಲ್ಲ ಯಾವ ಒಬ್ರನ್ನ ಇಷ್ಟಪಟ್ಟರು ಯಾವ್ದೇ ರಿಲೇಶನ್ಶಿಪ್ ಅಲ್ಲಿ ಇದ್ರು ಕೂಡ ಯಾವಾಗ್ಲೂ ಜೊತೆಲಿ ಇರಕ್ಕಾಗಲ್ಲ, ಅದು ತುಂಬಾ ಕಷ್ಟ ಅಂತೆಲ್ಲ ಅನ್ನಿಸ್ಬಿಡುತ್ತೆ ಅಂತ ಇನ್ನು ಶುಭಾ ಪೂಂಜ ಅವರು ಹೇಳ್ತಾರೆ. ಅದಕ್ಕೆ ಮತ್ತೆ ಚಕ್ರವರ್ತಿ ಅವ್ರು ಹೇಳೋದು, ನಾನು ನಿಮ್ಗೆ ಯಾರಿಗೂ ಬೈದಿಲ್ಲ, ನಾನು ಬೈದಿದ್ದು ಮನುಷ್ಯರಿಗೆ, ನೀವೆಲ್ಲ ಒಳ್ಳೆಯವರು ಅಂತ ಒಂದು ಟಾಂಟ್ ಮಾಡೋ ರೀತಿ ಹೇಳ್ತಾರೆ, ಬಟ್ ಸ್ಟಿಲ್ ಅಲ್ಲಿರೋರ್ಗೆ ಯಾರಿಗೂ ಅರ್ಥ ಆಗ್ಲಿಲ್ಲ ಅಂತ ನನಗೆ ಅನ್ಸುತ್ತೆ. ಸೊ ಇದಾದ್ಮೇಲೆ ಮತ್ತೆ ಕಾಲ್ ಬರುತ್ತೆ, ಮಂಜು ಅವರು ಕಾಲ್ನ ಪಿಕ್ ಮಾಡ್ತಾರೆ, ಈ ವಾರದ ಏನು ಎಲಿಮಿನೇಷನ್ ಪ್ರಕ್ರಿಯೆ ಶುರುವಾಗಿದೆ ಅಂತ ಹೇಳ್ತಾರೆ. ಅದಾದ ನಂತರ ಮನೆಯವ್ರಿಗೆಲ್ಲರಿಗೂ ಅಂದ್ರೆ ನಾಮಿನೇಟ್ ಯಾರೆಲ್ಲ ಆಗಿದ್ರೆ ಅವ್ರಿಗೆ ತಿಳಿಸಿ ಅವರ ಲಗೇಜ್ ನ ಪ್ಯಾಕ್ ಮಾಡಿ ಶೋ ರೂಮ್ ಅಲ್ಲಿ ತಂದಿರ್ಸೋಕೆ ಅಂತ. ಸೊ ಮಂಜು ಅವರು ನಾಮಿನೇಟ್ ಆಗಿರೋರ್ಗೆಲ್ಲರಿಗೂ ಹೇಳ್ತಾರೆ. ಸೊ ಎಲ್ಲರೂ ಕೂಡ ಲಗೇಜ್ ನ ಪ್ಯಾಕ್ ಮಾಡಿ ತಗೊಂಡೋಗಿ ಏನು ಸ್ಟೋರ್ ರೂಮ್ ಅಲ್ಲಿ ಇರಿಸ್ತಿರ್ತಾರೆ. ಇದ್ರ ಮಧ್ಯೆ ಎಲ್ಲಾರು ಮಿಸ್ ಮಾಡ್ಕೋತೀವಿ ಅಂತ ಹಕ್ಸ್ ಎಲ್ಲ ಮಾಡ್ತಿರ್ತಾರೆ. ಇದಾದ ನಂತರ ನೆಕ್ಸ್ಟ್ ದಿವೆ ಸುರೇಶ್ ಅಗ್ನೇಶ್ ಮತ್ತೆ ಇಬ್ರು ಕೂಡ ಮಾತಾಡ್ತಿರ್ತಾರೆ. ಸೊ ಇಲ್ಲಿ ಶಮಂತ್ ಅವ್ರು ಹೇಳೋದು, ಬಾ ಒಂದು ಫೋಟೋ ತೆಗೆಸ್ಕೊಬಿಡೋಣ, ಡಿ ಪಿಗೆ ಫೋಟೋ ಇಲ್ಲ ಅಂತ ಹೇಳ್ತಾರೆ. ನಂತರ ದಿವ್ಯಾ ಸುರೇಶ್ ಅವರು ಕೂಡ ಏನು ಡಿ ಪಿಗೆ ನನ್ನ ಜೊತೆ ಇರೋ ಫೋಟೋನ ಹಾಕುವ ಐಡಿಯರಿಯೋ ಅಂತೆಲ್ಲ ಹೇಳ್ತಾರೆ. ಸೊ ಈ ರೀತಿ ಒಂದು ಕನ್ವರ್ಸೇಷನ್ ಆಗುತ್ತೆ ಇವರಿಬ್ರ ಮಧ್ಯೆ. ಮತ್ತೊಮ್ಮೆ ಹೊರಗಡೆ ಕೂತ್ಕೊಂಡು ಇವರಿಬ್ರನ್ನೇ ಮಾತಾಡ್ತಾರೆ ಸೋಫಾ ಮೇಲೆ. ಸೊ ಇಲ್ಲಿ ಶಮಂತ್ ಅವರು ಹೇಳ್ತಿರ್ತಾರೆ ಲೈಕ್ ನಾನು ಹೋಗೋದಿಲ್ಲ ಮನೆಯಿಂದ ಆಚೆ, ಅದೊಂದು ನಂಬಿಕೆ ಇದೆ ನನಗೆ, ಬಿಕಾಸ್ ನನ್ನ ಜೊತೆ ನಾಲ್ಕು ಜನ ನಾಮಿನೇಟ್ ಆಗಿದ್ರೆ ಅವ್ರಿಗಿಂತ ನಾನೇನು ಕಡಿಮೆ ಇಲ್ಲ, ಸೊ ನಾನು ಉಳ್ಕೋಬಹುದು ಅಂತ ಏನು ಶಮಂತ್ ಅವರು ದಿವ್ಯ ಸುರೇಶ್ ಅವ್ರಿಗೆ ಹೇಳ್ತಿರ್ತಾರೆ. ಸೊ ಇದಾದ ನಂತರ ಮತ್ತೊಮ್ಮೆ ಕಾಲ್ ಬರುತ್ತೆ, ಮಂಜು ಅವರು ಕಾಲ್ನ ಪಿಕ್ ಮಾಡ್ತಾರೆ. ಸೊ ಆಗ ಬಿಗ್ ಬಾಸ್ ಅವ್ರು ಹೇಳೋದು ಲೈಕ್ ಈಗ ಒಂದು ಟಾಸ್ಕ್ ಮಾಡೋಣ, ಸೊ ನಿಮ್ಮ ಜೊತೆ ಯಾರಾದರೂ ಟಾಸ್ಕ್ ಅಲ್ಲಿ ಭಾಗವಹಿಸಕ್ಕೆ ಪ್ರತಿಸ್ಪರ್ಧಿನ ಆಯ್ಕೆ ಮಾಡಿ ಅಂತ ಕೇಳಿದಾಗ ಅರವಿಂದ್ ಅವ್ರನ್ನ ಮಂಜು ಅವರು ಆಯ್ಕೆ ಮಾಡ್ಕೋತಾರೆ. ಸೊ ಇವರಿಬ್ರು ಮಧ್ಯೆ ಒಂದು ಟಾಸ್ಕ್ ಇರುತ್ತೆ. ಸೊ ಟಾಸ್ಕ್ ಯಾವುದು ಅಂತ ನೋಡೋದಾದ್ರೆ ಲೈಕ್ ಯಾವ ರೀತಿ ಇತ್ತು ಅಂತ ನೋಡೋದಾದ್ರೆ, ಸೊ ಒಂದ್ ಎಂಡಿಂದ ಇನ್ನೊಂದ್ ಎಂಡ್ಗೆ ಇವರು ರೀಚ್ ಆಗ್ಬೇಕಾಗಿರುತ್ತೆ. ಇದ್ರ ಮಧ್ಯದಲ್ಲಿ ಮಾಡ್ಬೇಕಾಗಿರುವಂತಹ ಕೆಲಸಗಳೇನು ಅಂದ್ರೆ, ಕೆಲವೊಂದು ಟೇಬಲ್ ಗಳನ್ನ ಇಟ್ಟಿರ್ತಾರೆ, ಟೇಬಲ್ ಗಳ ಮೇಲೆ ಟಿನ್ ಗಳನ್ನ ಇಟ್ಟಿರ್ತಾರೆ. ಅಂದ್ರೆ ಈಗ ಲೈಕ್ ಕೋಕೋ ಕೋಲಾ ಪೆಪ್ಸಿ ಟಿನ್ ಬಾಟಲ್ ಇರುತ್ತಲ್ಲ, ಸೊ ಆ ರೀತಿ ಟಿನ್ ಬಾಟಲ್ ಗಳನ್ನ ಇಟ್ಟಿರ್ತಾರೆ. ಸೊ ಅದನ್ನ ಇವರು ಒಂದ್ ಟೇಬಲ್ ಅಲ್ಲಿ ಏನ್ ಟಿನ್ ಇರುತ್ತೆ ಅದರಲ್ಲಿ ಎರಡನ್ನ ತಗೊಂಡು ಒಂದ್ರ ಮೇಲೆ ಒಂದನ್ನ ಇಟ್ಕೊಂಡು ಮಧ್ಯದಲ್ಲಿ ಅಡೆತಡೆಗಳು ಕೂಡ ಇರುತ್ತೆ. ಸೊ ಆ ಅಡೆತಡೆಗಳನ್ನ ಇವರು ಕ್ರಾಸ್ ಮಾಡ್ಕೊಂಡು ಮುಂದೆ ಹೋಗ್ತಿರ್ಬೇಕಾಗಿರುತ್ತೆ. ಸೊ ಇಲ್ಲಿ ಅಡೆತಡೆಗಳು ಅಂದ ತಕ್ಷಣ ಸ್ಟೆಪ್ಸ್ ಇರುತ್ತೆ, ಅದಾದ ನಂತರ ಕಂಬಿ ಇರುತ್ತೆ, ಅದ್ರ ಕೆಳಗಡೆ ಬಾಕೊಂಡು ಹೋಗ್ಬೇಕಾಗಿರುತ್ತೆ, ನಂತರ ಐಸ್ ವಾಟರ್ ಎಲ್ಲ ಇರುತ್ತೆ. ಸೊ ಅದ್ರ ಮೇಲೆಲ್ಲ ನಡ್ಕೊಂಡು ಹೋಗ್ಬೇಕಾಗಿರುತ್ತೆ. ಸೊ ಇಲ್ಲಿ ಮಂಜು ಅವರು ತುಂಬಾ ಲೇಟ್ ಆಗಿ ಶುರು ಮಾಡ್ತಾರೆ ಅರವಿಂದ್ ಅವ್ರಿಗಿಂತ, ಬಟ್ ಸ್ಟಿಲ್ ಅಟ್ ದಿ ಎಂಡ್ ಆಫ್ ದಿ ಗೇಮ್ ಮಂಜು ಅವರು ಈ ಟಾಸ್ಕ್ ನ ಗೆಲ್ತಾರೆ. ಸೊ ಲೈಕ್ ತುಂಬಾ ಸ್ವಲ್ಪ ಬ್ಯಾಲೆನ್ಸಿಂಗ್ ವಿಷಯದಲ್ಲಿ ಕಷ್ಟವಾಗಿತ್ತು ಟಾಸ್ಕ್ ಅಂತ ಅನ್ಸುತ್ತೆ, ಬಟ್ ಸ್ಟಿಲ್ ಅಂತ ಇಂಟ್ರೆಸ್ಟಿಂಗ್ ಟಾಸ್ಕ್ ಅಂತೂ ಖಂಡಿತವಾಗ್ಲೂ ಅಲ್ಲ, ಬಿಕಾಸ್ ಇಬ್ಬರೇ ಭಾಗವಹಿಸ್ತಿರೋದ್ರಿಂದ ಬೇರೆಯವರೆಲ್ಲ ಸುಮ್ಮನೆ ಕೂತಿರ್ತಾರೆ. ನಂತರ ನಾವು ಟಾಸ್ಕ್ ನೋಡ್ಬೇಕಾದ್ರೂ ಅಷ್ಟೇ, ಎಲ್ಲರೂ ಭಾಗವಹಿಸ್ತಿರ್ಬೇಕಾದ್ರೆ ನಮಗೂ ಕೂಡ ನೋಡೋಕೆ ಇಂಟ್ರೆಸ್ಟ್ ಇರುತ್ತೆ. ಸೊ ಇಬ್ಬರಿಗೆ ಟಾಸ್ಕ್ ಕೊಟ್ಟಿದ್ರಿಂದ ಅಷ್ಟಾಗಿ ಇಂಟ್ರೆಸ್ಟ್ ಇರಲಿಲ್ಲ ಟಾಸ್ಕ್. ಟಾಸ್ಕ್ ಚೆನ್ನಾಗಿತ್ತು, ಬಟ್ ಸ್ಟಿಲ್ ಇಂಟ್ರೆಸ್ಟ್ ಅಷ್ಟೊಂದು ಬರಲಿಲ್ಲ ಆಕ್ಚುಲಿ ನನಗೆ. ಸೊ ನಿಮ್ಗೆ ನಾನು ಅದನ್ನ ಕೂಡ ಕಮೆಂಟ್ ಮಾಡಿ ತಿಳಿಸಿ. ಇದಾದ ನಂತರ ನೆಕ್ಸ್ಟ್ ಈಗ ಎಲಿಮಿನೇಷನ್ ಪ್ರಕ್ರಿಯೆ ಏನು ಶುರು ಆಗಿತ್ತು ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಮತ್ತೊಮ್ಮೆ ಕಾಲ್ ಬರುತ್ತೆ, ಚಕ್ರವರ್ತಿ ಅವರು ರಿಸೀವ್ ಮಾಡ್ತಾರೆ. ಸೊ ಇಲ್ಲಿ ಬಿಗ್ ಬಾಸ್ ಅವರು ಹೇಳೋದು ಏನಂದ್ರೆ ಲೈಕ್ ಪ್ರತಿ ಸಲ ಇವಾಗ ಏನ್ ಕಾಲ್ ಬರುತ್ತೆ, ಸೊ ಮೊದಲನೇ ಕಾಲ್ ಬಂದಾಗ ಎಲ್ಲರೂ ಕೂಡ ಮನೆ ಒಳಗಡೆ ಅಂದ್ರೆ ಏನು ಸೋಫಾ ಏನಿದೆ ಲಿವಿಂಗ್ ಏರಿದಲ್ಲಿ ಅಲ್ಲಿ ಹೋಗಿ ಕೂತ್ಕೋಬೇಕು. ಮತ್ತೊಮ್ಮೆ ಕಾಲ್ ಆದಾಗ ಯಾರಾದ್ರೂ ಒಬ್ರು ಬಂದು ನಾಮಿನೇಟ್ ಯಾರು ಆಗಿದ್ರೆ, ಸೊ ಅವರಲ್ಲಿ ಒಬ್ರು ಬಂದು ಕಾಲ್ ನ ರಿಸೀವ್ ಮಾಡ್ಬೇಕು ಅಂತ ಹೇಳ್ತಾರೆ. ಸೊ ಈಗ ಈ ರೀತಿ ಪ್ರೋಸೆಸ್ ಅಲ್ಲಿ ಮೊದಲನೇದಾಗಿ ಕಾಲ್ ನ ರಿಸೀವ್ ಮಾಡುದು ಶುಭಾ ಪೂಂಜ ಅವರು. ಸೊ ಇವ್ರನ್ನ ಫಸ್ಟ್ ನಿಮ್ಮ ಅನುಭವ ಹೇಗಿತ್ತು ಬಿಗ್ ಬಾಸ್ ಮನೇಲಿ ಇದ್ದಿದ್ದು ಅಂತೆಲ್ಲ ಕೇಳ್ತಾರೆ. ಸೊ ಅದಾದ ನಂತರ ಯಾರು ಈ ಮನೆಯಿಂದ ಆಚೆ ಹೋಗಲ್ಲ ಅಂತ ಕೇಳಿದಾಗ ನಾನು ಮತ್ತೆ ದಿವ್ಯ ಹುಡುಗ ಈ ಮನೆಯಿಂದ ಆಚೆ ಹೋಗಲ್ಲ ಅಂತ ಏನು ಬಿಗ್ ಬಾಸ್ ಗೆ ತಿಳಿಸ್ತಾರೆ. ಸೊ ಅದಾದ ನಂತರ ಇವರು ಸೇಫ್ ಆಗಿದ್ರೆ ಅಂತ ಬಿಗ್ ಬಾಸ್ ಅವರು ತಿಳಿಸ್ತಾರೆ. ಸೊ ಹೀಗೆ ಪ್ರತಿ ಬಾರಿನೂ ಕೂಡ ಕಾಲ್ ಬರೋಕ್ಕೆ ಶುರು ಆಗುತ್ತೆ. ಸೊ ನೆಕ್ಸ್ಟ್ ಕಾಲ್ ನ ಪಿಕ್ ಮಾಡೋದು ಪ್ರಶಾಂತ್ ಅವರು. ಸೊ ಪ್ರಶಾಂತ್ ಅವರು ಲೈಕ್ ಕಾಲ್ ನ ಪಿಕ್ ಮಾಡಿ ಮಾತಾಡ್ತಿರ್ಬೇಕಾದ್ರೆ ತುಂಬಾ ಎಮೋಷನಲ್ ಆಗಿಬಿಡ್ತಾರೆ. ಅವರ ಅನುಭವನ ಹಂಚ್ಕೋಬೇಕಾದ್ರೆ ಮತ್ತೆ ಲೈಕ್ ಯಾರು ಈ ಮನೆಯಿಂದ ಆಚೆ ಹೋಗ್ಬೇಕು ಅಂತ ಕೇಳಿದಾಗ ಏನು ಚಕ್ರವರ್ತಿ ಅವರ ಹೆಸರನ್ನ ಹೇಳ್ತಾರೆ. ಅವರು ತುಂಬಾ ನಾಟಕೀಯವಾಗಿದ್ದಾರೆ ಮತ್ತೆ ಅವ್ರ ಮೇಲೆ ಏನೆಲ್ಲ ಭಾವನೆಗಳಿತ್ತು ಚಕ್ರವರ್ತಿ ಅವ್ರ ಮೇಲೆ ಪ್ರಶಾಂತ್ ಅವ್ರಿಗೆ. ಸೊ ಅದೆಲ್ಲನೂ ಕೂಡ ಹೇಳ್ತಾರೆ ಕಾಲ್ ಅಲ್ಲಿ. ಕೊನೆದಾಗಿ ಬಿಗ್ ಬಾಸ್ ಅವರು ಪ್ರಶಾಂತ್ ಅವರು ಆಚೆ ಹೋಗ್ತಾರ ಇಲ್ವಾ ಅಂತ ಹೇಳ್ಬೇಕಾಗಿರುತ್ತೆ. ಸೊ ಅದನ್ನ ಇವ್ರು ಯಾವ ರೀತಿ ಹೇಳ್ತಾರೆ ಅಂದ್ರೆ, ಇನ್ನು 2 ನಿಮಿಷ ಟೈಮಲ್ಲಿ ಮೇನ್ ಡೋರ್ ಏನಾದ್ರೂ ಓಪನ್ ಆದ್ರೆ ನೀವು ಎಲಿಮಿನೇಟ್ ಆಗಿದ್ರ ಅಂತ, ಓಪನ್ ಆಗಿಲ್ಲ ಅಂದ್ರೆ ನೀವು ಸೇಫ್ ಆಗಿದ್ರ ಅಂತ ಏನು ಪ್ರಶಾಂತ್ ಅವ್ರಿಗೆ ಹೇಳ್ತಾರೆ. ಸೊ ಪ್ರಶಾಂತ್ ಅವರು ಕೂಡ ತುಂಬಾ ಹೇಳ್ತಾರೆ, ತುಂಬಾ ಎಮೋಷನಲ್ ಆಗ್ತಾರೆ, ವೇಟ್ ಮಾಡ್ತಿರ್ತಾರೆ, ಗಾಬರಿಯಲ್ಲಿ ಇರ್ತಾರೆ ಡೋರ್ ಓಪನ್ ಆಗುತ್ತಾ ಇಲ್ವಾ ಅಂತ. ಸೊ ಕೊನೆದಾಗಿ ಮತ್ತೊಮ್ಮೆ ಕಾಲ್ ಬರುತ್ತೆ, ಪ್ರಶಾಂತ್ ಅವರೇ ನೀವು ಸೇಫ್ ಆಗಿದ್ದಾರೆ ಅಂತ ಬಿಗ್ ಬಾಸ್ ಅವರು ಹೇಳ್ತಾರೆ. ಸೊ ಅಲ್ಲಿ ಮತ್ತೆ ಲೈಕ್ ಪ್ರಶಾಂತ್ ಅವರು ಸೇಫ್ ಆಗ್ತಾರೆ, ಖುಷಿ ಆಗುತ್ತೆ. ಇನ್ಫ್ಯಾಕ್ಟ್ ಡಿಸರ್ವಿಂಗ್ ಕಂಟೆಸ್ಟೆಂಟ್ ಇವರು ಏನೋ ಬಿಗ್ ಬಾಸ್ ಫೈನಲ್ ಗೆ ರೀಚ್ ಆಗೋದಕ್ಕೆ ಅಂತ ನನಗೆ ಅನ್ಸುತ್ತೆ. ಸೊ ಇದಾದ್ಮೇಲೆ ಇವರು ಕೂಡ ಮನೆ ಒಳಗಡೆ ಹೋಗ್ತಾರೆ, ಫಸ್ಟ್ ಶಮಂತ್ ಅವರು ಹುಡುಗ ಬಂದು ಹಗ್ಗೆಲ್ಲ ಮಾಡ್ತಾರೆ, ಖುಷಿ ಆಗುತ್ತೆ. ಸೊ ನೆಕ್ಸ್ಟ್ ಕಾಲ್ ಬಂದಾಗ ದಿವ್ಯ ಹುಡುಗ ಅವರು ರಿಸೀವ್ ಮಾಡ್ತಾರೆ. ಸೊ ಇವ್ರಿಗೂ ಕೂಡ ಏನು ಅನುಭವಗಳನ್ನ ಕೇಳ್ತಾರೆ, ಅವರು ಕೂಡ ಅವ್ರ ಅನುಭವ ಏನಿತ್ತು ಅಂತ ಹಂಚ್ಕೋತಾರೆ. ಮತ್ತೆ ಬಿಗ್ ಬಾಸ್ ಮನೆ ಅಂದ ತಕ್ಷಣ ನಿಮ್ಗೆ ಕಣ್ಮುಂದೆ ಬರುವಂತಹ ವಿಷಯ ಯಾವುದು ಅಂತ ಕೇಳಿದಾಗ ದಿವ್ಯ ಹುಡುಗ ಅವರು ಹೇಳೋದು, ಅರವಿಂದ್ಗೆ ನಾನು ಏನ್ ರಿಂಗ್ ಕೊಟ್ಟಿದ್ದೆ ಆ ಒಂದು ಮೂಮೆಂಟ್ ನೆನಪಾಗುತ್ತೆ, ಮತ್ತೆ ಅರವಿಂದ್ ಅವ್ರ ಜೊತೆ ಕಳೆದಂತ ಮೂಮೆಂಟ್ಸ್ ಗಳು ಅಂತ ಕೆಲವೊಂದನ್ನ ಹೇಳ್ತಾರೆ, ಮತ್ತೆ ಮನೆಯವ್ರ ಜೊತೆ ಕಳೆದಂತ ಕೆಲವೊಂದು ಮೂಮೆಂಟ್ಸ್ ಅಂತ ಕೂಡ ಹೇಳ್ತಾರೆ. ಸೊ ಇದಾದ್ಮೇಲಿಂದ ಇವರು ಕೂಡ ಸೇಫ್ ಆಗಿದ್ರೆ ಅಂತ ಬಿಗ್ ಬಾಸ್ ಅವರು ಹೇಳ್ತಾರೆ. ಸೊ ದಿವ್ಯ ಹುಡುಗ
ಸೊ ಈ ರೀತಿ ಆದಾಗ ಲೈಕ್ ಎಲ್ಲರ ಜೊತೆನೂ ಕನ್ವರ್ಸೇಷನ್ ಮಾಡ್ತಾ ಇರ್ತಾರೆ ಇಬ್ರು ಕೂಡ. ಅದಾದ್ಮೇಲೆ ಆಲ್ಮೋಸ್ಟ್ ಒಂದು 11:30 ಸಮಯ ರಾತ್ರಿ. ಸೊ ಅವಾಗ ಮತ್ತೆ ಕಾಲ್ ಬರುತ್ತೆ. ಸೊ ಶಮಂತ್ ಅವರು ಹೋಗಿ ಕಾಲ್ನ ಪಿಕ್ ಮಾಡ್ತಾರೆ. ಸೊ ಆಗ ಬಿಗ್ ಬಾಸ್ ಅವರು ಈಗ ನೀವಿಬ್ಬರೇ ಇರೋದು ಲಾಸ್ಟ್ ರೌಂಡಲ್ಲಿ, ಸೊ ಹಾಗಾಗಿ ಚಕ್ರವರ್ತಿ ಅವ್ರನ್ನು ಕೂಡ ಕರೀರಿ ಏನು ಫೋನ್ ಬೂತ್ಗೆ ಅಂತ ಹೇಳಿ ಚಕ್ರವರ್ತಿ ಅವ್ರನ್ನು ಕೂಡ ಕರೆಸ್ತಾರೆ. ಸೊ ಫಸ್ಟ್ ಶಮಂತ್ ಅವ್ರಿಗೆ ಅವರ ಮನೇಲಿದ್ದಂಥ ಅನುಭವನ ಕೇಳ್ತಾರೆ, ನಂತರ ಚಕ್ರವರ್ತಿ ಅವ್ರು ಕೂಡ ಇದನ್ನೇ ಕೇಳ್ತಾರೆ. ಸೊ ಇಬ್ಬರು ಕೂಡ ಅವ್ರಿಗೆ ಮನೇಲಿದ್ದಾಗ ಏನು ಅನಿಸ್ತು, ಅವರ ಒಳ್ಳೊಳ್ಳೆ ಮೂಮೆಂಟ್ಸ್ ಏನಿತ್ತು, ಬ್ಯಾಡ್ ಮೂಮೆಂಟ್ಸ್ ಏನಿತ್ತು, ಪ್ರತಿಯೊಂದನ್ನು ಕೂಡ ಬಿಗ್ ಬಾಸ್ ಜೊತೆ ಶೇರ್ ಮಾಡ್ತಾರೆ. ಸೊ ಕೊನೆಯದಾಗಿ ಹೀಗೆ ಮಾತಾಡ್ತಾ ಚಕ್ರವರ್ತಿ ಅವ್ರು ಮಾತಾಡಬೇಕಾದ್ರೆ ಮನೆಯಿಂದ ಆಚೆ ಹೋಗ್ತಿರೋದು ಚಕ್ರವರ್ತಿ ಅವರು ಅಂತ ಏನೋ ಬಿಗ್ ಬಾಸ್ ಅವರು ತಿಳಿಸ್ತಾರೆ. ಸೊ ಶಮಂತ್ ಅವ್ರಿಗೆ ಆ ಫೋನ್ನ ಕೊಟ್ಬಿಟ್ಟು ನಂತರ ಚಕ್ರವರ್ತಿ ಅವರು ಅಲ್ಲಿಂದ ಹೋಗ್ತಾರೆ ಆಚೆ. ನಂತರ ಏನು ಮೇನ್ ಡೋರ್ ಕೂಡ ಓಪನ್ ಆಗಿರುತ್ತೆ, ಕೈ ಮುಗಿದು ಮನೆಯಿಂದ ಆಚೆ ಹೋಗ್ತಾರೆ. ಸೊ ನಂತರ ಶಮಂತ್ ಅವರು ಸೇಫ್ ಆಗಿದ್ದಾರೆ ಅಂತ ಬಿಗ್ ಬಾಸ್ ಅವರು ಹೇಳ್ತಾರೆ. ಅದಾದ್ಮೇಲೆ ಏನು ಬ್ಲೈಂಡ್ಸ್ ಎಲ್ಲ ಓಪನ್ ಆಗುತ್ತೆ, ಮತ್ತೆ ಶಮಂತ್ ಅವರು ಮನೆ ಒಳಗಡೆ ಹೋಗ್ತಾರೆ. ಸೊ ಇಲ್ಲಿ ಒಂದು ಇನ್ಫ್ಯಾಕ್ಟ್ ಪ್ರಶಾಂತ್ ಅವರಿಗೆ ಒಂದು ವಿಷಯದಲ್ಲಿ ಬೇಜಾರಾಗುತ್ತೆ. ಇಲ್ಲಿ ನನಗೆ ನೋಡ್ಬೇಕಾದ್ರೂ ಖಂಡಿತವಾಗ್ಲೂ ನಾನು ಅಬ್ಸರ್ವ್ ಮಾಡಿದೆ ಇದನ್ನ, ನನಗೂ ಹಾಗೆ ಅನ್ನಿಸ್ತು ಬೇಜಾರಾಯಿತು. ಸೊ ಇಲ್ಲಿ ಶಮಂತ್ ಅವರು ಒಳಗಡೆ ಹೋದ ತಕ್ಷಣ ಲೈಕ್ ಪ್ರಶಾಂತ್ ಅವರು ತುಂಬಾ ಖುಷಿಯಾಗಿ ಕೈ ಮೇಲ್ಗಡೆ ಎತ್ಬಿಡ್ತಾರೆ ಏನು ತಬ್ಕೋಬೇಕು ಅಂದ್ಬಿಟ್ಟು ಹಗ್ ಮಾಡ್ಬೇಕು ಅಂತ. ಬಟ್ ಸ್ಟಿಲ್ ಶಮಂತ್ ಪ್ರಶಾಂತ್ ಅವ್ರನ್ನ ಗಮನಿಸೋದಿಲ್ಲ ಇಲ್ಲಿ ನನ್ನ ಪ್ರಕಾರ. ಸೊ ಗಮನಿಸಿರೋದಿಲ್ಲ ಅವರು. ಮೊದಲನೇದಾಗಿ ದಿವ್ಯ ಸುರೇಶ್ ತುಂಬಾ ಹತ್ರ ನಿಂತಿರ್ತಾರೆ, ಅಂದ್ರೆ ಆ ಡೋರ್ ಏನೋ ಪಾನ್ ಆಗುತ್ತೆ, ಅಲ್ಲೇ ದಿವ್ಯ ಸುರೇಶ್ ಅವ್ರು ನಿಂತಿರ್ತಾರೆ. ಸೊ ದಿವ್ಯ ಸುರೇಶ್ ಅವ್ರನ್ನ ಹಗ್ ಮಾಡ್ತಾರೆ ಶಮಂತ್ ಅವರು. ಸೊ ಇಲ್ಲಿ ಅದಾದ ನಂತರ ಯಾವಾಗ ಅವ್ರು ಹಗ್ ಮಾಡ್ತಾರೆ ಏನು ದಿವ್ಯ ಸುರೇಶ್ ಅವ್ರನ್ನ, ಸೊ ಪ್ರಶಾಂತ್ ಅವರು ಅವ್ರು ಎತ್ತಿದಂತ ಕೈಗಳನ್ನ ಇಳಿಸ್ಬಿಡ್ತಾರೆ. ಅದಾದ ನಂತರ ಮತ್ತೆ ಸೆಕೆಂಡ್ ಅವರೇನೆ ಕಂಗ್ರಾಚುಲೇಟ್ ಮಾಡೋದು ಶಮಂತ್ ಅವ್ರಿಗೆ. ಬಟ್ ಸ್ಟಿಲ್ ಈ ಒಂದು ವಿಚಾರದಲ್ಲಿ ಪ್ರಶಾಂತ್ ಅವರು ಬೇಜಾರು ಮಾಡ್ಕೊಂಡಿದ್ದಾರೆ. ಎಪಿಸೋಡ್ ಎಂಡಿಗೆ ಅವರು ಅದನ್ನ ಹೇಳ್ತಾರೆ, ನಿನಗೆ ಕೃತಜ್ಞತೆ ಇಲ್ಲ, ಆಮೇಲೆ ಲಾಯಲ್ಟಿ ಇಲ್ಲ ನಿನಗೆ ಅಂತ ಹೇಳ್ತಾರೆ. ಬಟ್ ಏನಕ್ಕೆ ಅಂತ ಹೇಳೋದಿಲ್ಲ. ಬಟ್ ನೋಡೋರಿಗೆ ಖಂಡಿತವಾಗ್ಲೂ ಇದೇ ವಿಚಾರಕ್ಕೆ ಅಂತ ಅರ್ಥ ಆಗಿರುತ್ತೆ. ಲೈಕ್ ಗೊತ್ತಿಲ್ಲ, ಇದೇ ವಿಚಾರಕ್ಕೆ ಏನು ಪ್ರಶಾಂತ್ ಅವರು ಶಮಂತ್ ಅವ್ರ ಮೇಲೆ ಬೇಜಾರಾಗಿದ್ದಾರೆ ಅಂತ ನಾನು ಅನ್ಕೊಂಡಿದ್ದೀನಿ. ನಿಮ್ಗೆ ಅನಿಸಿದೆ ಅದನ್ನ ಕೂಡ ಕಮೆಂಟ್ ಮಾಡಿ ತಿಳಿಸಿ. ಅದ ನಂತರ ಮತ್ತೊಮ್ಮೆ ಮಲಗೋ ಮುಂಚೆ ಕಾಲ್ ಬರುತ್ತೆ. ಸೊ ಮಂಜು ಅವರು ಹೋಗಿ ಪಿಕ್ ಮಾಡ್ತಾರೆ. ಸೊ ಆಗ ಬಿಗ್ ಬಾಸ್ ಅವರು ಹೇಳೋದು, ಈ ವಾರ ಮನೆಯವರೆಲ್ಲರೂ ಕೂಡ ನೇರವಾಗಿ ನಾಮಿನೇಟ್ ಆಗಿದ್ದೀರಾ ಎಕ್ಸೆಪ್ಟ್ ದಿವ್ಯ ಅವರು ಹುಡುಗ, ಬಿಕಾಸ್ ಅವರು ಈ ವಾರದ ಕ್ಯಾಪ್ಟನ್ ಆಗಿದ್ರು. ಸೊ ಈ ವಾರದ ಅಂತಿದವರೆಗೂ ಅವ್ರಿಗೆ ಈ ಒಂದು ಇಮ್ಯುನಿಟಿ ಇರುತ್ತೆ. ಸೊ ಇದನ್ನು ಕೂಡ ಎಲ್ಲರಿಗೂ ತಿಳಿಸಿ ಅಂತ ಮಂಜು ಅವರಿಗೆ ಬಿಗ್ ಬಾಸ್ ಅವರು ಹೇಳ್ತಾರೆ. ಸೊ ಮಂಜು ಅವರು ಆಚೆ ಬಂದು ಎಲ್ಲರೂ ಕೂಡ ಏನು ನೇರವಾಗಿ ನಾಮಿನೇಟ್ ಆಗಿದ್ದೀವಿ, ದಿವ್ಯ ಹುಡುಗಂಗೆ ಮಾತ್ರ ಈ ವಾರ ಇಮ್ಯುನಿಟಿ ಇದೆ ಅಂತ ಏನು ಎಲ್ಲರಿಗೂ ಹೇಳ್ತಾರೆ. ಸೊ ಆಲ್ಮೋಸ್ಟ್ ಇಲ್ಲಿಗೆ ಎಪಿಸೋಡ್ ಕಂಪ್ಲೀಟ್ ಆಗುತ್ತೆ. ನಿಮಗೆ ಏನನ್ನಿಸ್ತೀವಿ ಒಂದು ಎಪಿಸೋಡ್ ನೋಡಿದಾಗ ಅಂತ ಕಮೆಂಟ್ ಮಾಡಿ ನನಗೆ ತಿಳಿಸಿ. ಮತ್ತೆ ನನ್ನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ನಾನು ಇನ್ನೂ ಮುಂದಿನ ವಿಡಿಯೋ ಅದರಲ್ಲಿ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಸೋ ಮಚ್, ಲವ್ ಯು ಆಲ್, ಟೇಕ್ ಕೇರ್.